ಎರಡು ವರ್ಷಕ್ಕೆ ಒಂದು ಬಾರಿ ಹೋಳಿ ಎಂಬ ಒಂದು ಜಾನಪದ ಕಲೆಯ ಉತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಕಲೆ ಯಾಕಾಗಿ ನಾವು ಪವಿತ್ರತೆಯಿಂದ ಒಂದು ಸಾಂಪ್ರದಾಯಿಕವಾಗಿ ಆಚರಿಸಬೇಕು ಅನ್ನೋದಕ್ಕೆ ಇದಕ್ಕೆ ಹಿಂದಿನ 150 ವರ್ಷಗಳ ಇತಿಹಾಸವೇ ಇದೆ. ಒಂದು ವರ್ಷ ಜಾತ್ರೆ, ಇನ್ನೊಂದು ವರ್ಷ ಹೋಳಿ ಕಾರ್ಯಕ್ರಮವನ್ನು ನಮ್ಮ ಶಿರ್ಸಿ ನಾಡಲ್ಲಿ ಆಚರಿಸ್ಕೊಳ್ತಾ ಬಂದಿದ್ದೇವೆ. ಇದಕ್ಕೆ ಬಲವಾದ ಕಥೆಗಳಿದ್ದಾವೆ, ಇತಿಹಾಸಗಳು ಕೂಡ ಇದ್ದಾವೆ. ಹಿಂದೆ ಬಹಳ ವರ್ಷಗಳ ಹಿಂದೆ ಈ ಬ್ರಿಟಿಷರ ಆಡಳಿತದಲ್ಲಿ ನಾವಿದ್ದಾಗ ನಮ್ಮಲ್ಲಿಯ ಕಡು ಬಡತನ ತಾಂಡವಾಡ್ತಿತ್ತು, ದಬ್ಬಾಳಿಕೆಗಳಿಗೆ ಒಳಪಟ್ಟಿದ್ವಿ. ಆ ಕಾಲದಲ್ಲಿ ಕ್ರಾಂತಿ ವೀರರಾದ ನಮ್ಮ ಈ ಸೀಮೆಯಲ್ಲಿರುವಂಥ ಬ್ಯಾಡರ್ ಬರ್ಮಾ, ಆಲೂರು ಮುಸ್ಯ, ಇನಾಸ, ಹೊನ್ನಾವರ ಭಾಗದಿಂದ ಬಂದಂಥ ಕೂಡಲ ಕೃಷ್ಣ, ಈ ನಾಲ್ಕು ಜನ ಕ್ರಾಂತಿವೀರ ವೀರರು ಸೇರಿ ಈ ಒಂದು ಬ್ರಿಟಿಷರ ದಬ್ಬಾಳಿಕೆಯನ್ನು ತಪ್ಪಿಸುವ ಸಲುವಾಗಿ, ಬಡವರನ್ನು ಉದ್ಧರಿಸುವ ಸಲುವಾಗಿ ಬ್ರಿಟಿಷರ ಬೊಗ್ಗಸಕ್ಕೆ ಕನ್ನವನ್ನು ಹಾಕಿ ಬಡವರಿಗೆ ಅದನ್ನು ದಾನ ಮಾಡಿ ಅವರ ಜೀವನ ನಡೆಸ್ಕೊಂಡು ಹೋಗಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಹೀಗೆ ಇರುವಾಗ ಆ ಬ್ರಿಟಿಷ್ ಅಧಿಕಾರಿಗಳು ಇವರ ನಾಲ್ಕು ಕ್ರಾಂತಿವೀರ ಕಳ್ಳರನ್ನು ಬಂಧಿಸುವುದಕ್ಕಾಗಿ, ಅವರ ಉಪಟಳವನ್ನು ತಪ್ಪಿಸಿದುಕೊಳ್ಳೋಕ್ಕಾಗಿ ಬಿಗಿಯಾದ ಒಂದು ಕಾವಲನ್ನು ಈ ಶಿರ್ಸಿ ಸೀಮೆಗೆ ಹಾಕ್ತಾರೆ. ಹಾಕಿದಾಗ ಎಲ್ಲೂ ಕನ್ನ ಹೊಡಿಲಿಕ್ಕಾಗದೆ ಬಡಜನ ಉಪವಾಸ ವನವಾಸ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ನೋಡಿ ಈ ನಾಲ್ಕು ಜನ ಕ್ರಾಂತಿವೀರ ಕಳ್ಳರು ಅಡವಿಯಲ್ಲಿ ಒಂದು ಸಂಭಾಷಣೆಯನ್ನು ಮಾಡ್ಕೊಳ್ತಾರೆ. ಅದೇನಪ್ಪ ಅಂತಂದರೆ, ಈಗ ಜನರಿಗೆ ಸಾಕುವನು, ಜನರಿಗೆ ಸೃಷ್ಟಿ ಮಾಡುವವನು, ಜನರಿಗೆ ಉದ್ಧರಿಸುವನು, ಜನರ ಸುಖವನ್ನು ಕೊಡುವವನು ದೇವರು. ಹಾಗಿದ್ದಾಗ ದೇವರು ಬಡವರ ಕಷ್ಟಕ್ಕೆ ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಹಾಗಿರುವಾಗ ಹಾನಗಲ್ಲಿನಲ್ಲಿ ಜಾತ್ರೆ ನಡೀತಾ ಇದೆ. ಅಲ್ಲಿ ದೇವಿಗೆ ಸಾಕಷ್ಟು ಬಂಗಾರ ಒಡವೆಗಳನ್ನು ಹಾಕ್ತಾರೆ. ನಾವು ಆ ಜಾತ್ರೆಗೆ ಹೋಗೋಣ. ಜಾತ್ರೆ ಮುಗಿದ ಮೇಲೆ ಆ ದೇವಿಯ ಒಡವೆಗಳನ್ನು ತೆಗೆದು ಒಂದು ಡಬ್ಬೆಯಲ್ಲಿ ಮತ್ತು ದೇವಿಯ ವಿಗ್ರಹವನ್ನು ಒಂದು ಡಬ್ಬೆಯಲ್ಲಿ ಇಡ್ತಾರೆ. ದೇವಿಯ ಒಡವೆಯನ್ನು ಯಾವ ಡಬ್ಬೆಯಲ್ಲಿ ಯಾವ ದಿಕ್ಕಿನಲ್ಲಿ ಎಲ್ಲಿ ಇಟ್ಟಿದ್ದಾರೆ ಗಮನಿಸಿ ಅದನ್ನು ಹೊತ್ತು ತಂದು ಇಲ್ಲಿ ಬಡ ಜನರಿಗೆ ಹಂಚೋಣ ಎಂಬ ಬಲವಾದ ನಿರ್ಧಾರವನ್ನು ಮಾಡಿಕೊಂಡು ಹಾನಗಲ್ ಜಾತ್ರೆಗೆ ಹೋಗ್ತಾರೆ. ಮಾರು ವೇಷದಲ್ಲಿ ಹೋದಂಥ ಇವರು ಸರಿಯಾದ ರೀತಿಯಲ್ಲಿ ಜಾತ್ರೆ ಮುಗಿದ ತಕ್ಷಣ ಅಲ್ಲಿರುವಂಥ ಧರ್ಮದರ್ಶಿ ಮಂಡಳಿಯವರೆಲ್ಲ ಸೇರಿ ತಾಯಿಯ ಬಂಗಾರವನ್ನು ತೆಗೆದು ತಾಯಿಯ ಮೂರ್ತಿಯನ್ನು ಕೂಡ ಕಳಚಿ ತಾಯಿಯ ಮೂರ್ತಿಯನ್ನು ಒಂದು ಪೆಟ್ಟಿಗೆಯಲ್ಲಿ, ತಾಯಿಯ ದಾಗಿನೂ ಬಂಗಾರಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಬಡಸಾಲಿ ಅಂತ ಇರ್ತದೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಟ್ರೆಜ ಈ ಹಣಗಳನ್ನು ಮತ್ತು ದೇವಿಯ ವಿಗ್ರಹ ಇಡಲಿಕ್ಕಾಗಿ ಒಂದು ಪಡಸಾಲೆ ಇದೆ. ಆ ಪಡಸಾಲೆಯಲ್ಲಿ ಆಯಾ ವಸ್ತುಗಳು ಎಲ್ಲೆಲ್ಲಿ ಇಡಬೇಕು ಆ ಸೂಚನೆಯಂತೆ ಅಲ್ಲಿ ಇಟ್ಟು ಬರುತ್ತಾರೆ. ಆ ಬಂದಾಗ ಈ ನಾಲ್ಕು ಜನ ಕಳ್ಳರು ತಮ್ಮ ಕಣ್ಣಂಚಿನಲ್ಲಿ ಆ ವಿಚಾರವನ್ನು ಸರಿಯಾದ ನಿರ್ಧಾರವನ್ನು ಇಂಥಲ್ಲೇ ದಾಗಿನಿಯನ್ನು ಇಟ್ಟಿದ್ದಾರೆ ಅಂತ ಭರವಸೆಕೊಂಡು ವಾಪಸ್ ಬರ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರು ಹೊಸಬರಾಗಿರುವುದರಿಂದ ನೀವು ಇಟ್ಟಂಥ ಜಾಗ ಸರಿಯಲ್ಲ, ಅದನ್ನು ಬದಲಾವಣೆ ಮಾಡಿ ಅಂತ ಮೊದಲು ತಾಯಿಯ ವಿಗ್ರಹವನ್ನು ಎಲ್ಲಿಟ್ಟಿದ್ರೋ ಅಲ್ಲಿ ಬಂಗಾರದ ಪೆಟ್ಟಿಗೆಯನ್ನು ಮತ್ತು ಬಂಗಾರದ ಪೆಟ್ಟಿಗೆ ಇಟ್ಟ ಜಾಗದಲ್ಲಿ ತಾಯಿಯ ವಿಗ್ರಹದ ಪೆಟ್ಟಿಗೆಯನ್ನು ಇಟ್ಟು ಬರ್ತಾರೆ. ಇದು ಈ ನಾಲ್ಕು ಜನ ಕ್ರಾಂತಿವೀರರಿಗೆ ಗೊತ್ತಿರುವುದು. ರಾತ್ರಿ ಇವರು ತಾವು ಯಾವ ರೀತಿ ಆಲೋಚನೆ ಮಾಡಿಕೊಂಡಿದ್ರೋ ಅದೇ ರೀತಿ ಆ ಕಳ್ಳತನ ಮಾಡಲಿಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ತಾರೆ. ಆ ಬಂಗಾರವಿಟ್ಟಂಥ ಜಾಗ ಇವರೇನು ಮಾರ್ಕ್ ಮಾಡ್ಕೊಂಡು ಬಂದಿದ್ರು ಅಲ್ಲಿರುವಂಥ ಪೆಟ್ಟಿಗೆ ಎತ್ತು ನೋಡ್ತಾರೆ, ಬಹಳ ವಜ್ಜೆಯಾಗಿ ಕಾಣ್ತದೆ, ಇದರಲ್ಲಿ ಬಂಗಾರದ ಅಂತ ಹೇಳಿ ಅದನ್ನು ಹೊತ್ತುಕೊಂಡು ಶಿರ್ಸಿ ಸೀಮೆ ಕಡೆಗೆ ಧಾವಿಸ್ತಾರೆ. ಬರ್ತಾ 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 ಈ ಶಿರ್ಸಿಗೆ ಬಂದು ಮುಟ್ಟುವ ಕ್ಷಣದಲ್ಲಿ ಮುಂಜಾವಿನ ಚುಮ್ಚುಮ್ ಬೆಳಕಾಗಿರುತ್ತದೆ. ಆಗ ದೇವಿಕೆರೆಯಲ್ಲಿರುವ ಕೊಪ್ಪಲ ನಾಡಿಗೇರವರ ಕೊಪ್ಪಲ ನಾಡಿಗೇರು, ಆ ನಾಡಿಗೇರವರ ಕೊಪ್ಪಲದಲ್ಲಿ ಅದನ್ನು ಇಟ್ಟು ಇನ್ನೇನು ಓಪನ್ ಮಾಡಿ ಇದ್ರೊಳಗೆ ಏನೇನಿದೆ ನೋಡೋಣ ಅಂತ ಓಪನ್ ಮಾಡಲಿಕ್ಕೆ ತನಕ ಆ ನಾಡಿಗೇರವರು ತಮ್ಮ ಆಳುಗಳ ಸಂಗಡ ಕೊಪ್ಪಲವನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾ ಇರ್ತಾರೆ. ದೂರದಲ್ಲಿ ನೋಡಿ ಅಲ್ಲಿ ಯಾರದು ಅಂತಾರೆ. ಆಗ ಜನರು ಬೆನ್ನು ಹತ್ತಾರೆ. ಆಗ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡಿ ಹೋಗ್ತಾರೆ. ಬ್ಯಾಡರ್ ಬರ್ಮಾ ಅಂತಕ್ಕಂಥವನು ಸುಗಂಧಾ ದಿಕ್ಕಿಗೆ ಓಡಿ ಹೋಗ್ತಾನೆ. ಇಲ್ಲಿ ಇಷ್ಟು ಆದರೆ ಇಲ್ಲಿ ಏನು ಪೆಟ್ಟಿಗೆ ಇದೆಯಲ್ಲ, ಇದನ್ನು ನಾಡಿಗೇರವರು ಸುಗಂಧಾ ರಾಜರಿಗೆ ತಿಳಿಸಿ
ಪಂಚನಾಮೆಯನ್ನು ಮಾಡಿ ಪಂಚರ ಸಮಕ್ಷಮ ಅದನ್ನು ಓಪನ್ ಮಾಡಿಸ್ತಾರೆ. ಅಲ್ಲಿ ದೇವರ ವಿಗ್ರಹ ಕಾಣ್ತದೆ. ಆಗ ನಮ್ಮ ಮಹಾರಾಜರು ಹೇಳ್ತಾರೆ, ಮೂರು ದಿನದ ಮೊದಲು ಆಸಾದಿ ಬಸವ ತನ್ನ ಹತ್ರ ಹೇಳಿದ್ದ, ಹಾನಗಲ್ಲ ದೇವರು ಶಿರ್ಸಿಗೆ ಬರ್ತಾರಂತೆ, ನಾವು ಇಲ್ಲಿ ಸ್ಥಾಪನೆ ಮಾಡಬೇಕಂತೆ ಅಂತ ಆಗಾಗ ಕನಸಿನಲ್ಲಿ ದೇವಿ ಬಂದು ಹೇಳುತ್ತದೆ ಅಂತ ರಾಜರಿಗೆ ಅವರು ಸೂಚಿಸಿರ್ತಾರೆ ಮೂರು ದಿನದ ಹಿಂದೆ. ರಾಜರಿಗೆ ಅದು ನೋಡಿದಾಗ ನೆನಪಾಗ್ತದೆ, ಹಾಗಾದರೆ ಹೀಗೀಗಿತ್ತು. ಆ ಆಸಾದಿ ಬಸವನನ್ನು ಕರೆಸ್ತಾರೆ. ಎಲ್ಲರೂ ಇದಾದ ನಂತರ ಈ ತಾಯಿಯನ್ನು ಶಿರ್ಸಿಯಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಈಗಿರುವ ಮಾರಿಕಾಂಬಾ ದೇವಸ್ಥಾನ ಏನಿದೆ ಅಲ್ಲಿ ಆ ತಾಯಿ ಸ್ಥಾಪನೆಯಾದಂಥ ದೇವಸ್ಥಾನ. ಇವತ್ತಿಗೂ ಆ ಶಿರ್ಸಿಯ ಗ್ರಾಮದೇವಿಯಾಗಿ, ಶಿರ್ಸಿಯ ಅತ್ಯಂತ ಮೆರಗಿನ ದೇವಿಯಾಗಿ ಕರ್ನಾಟಕದಾದ್ಯಂತ ಪ್ರಸಿದ್ಧಳಾಗಿದ್ದ. ಇದು ಈ ರೀತಿಯಾದರೆ ಇನ್ನು ಆ ದಿಶೆಯಲ್ಲಿ ಏನಾಗ್ತದೆ ಅಂತಂದರೆ, ಸುಗಂಧ ಕಡೆಗೆ ಓಡಹೋದಂಥ ಬ್ಯಾಡರ್ ಬರ್ಮನು ಅಲ್ಲಿರುವಂತಹ ಬಡ ಜನರ ಬವಣೆಗಳನ್ನು ಕಂಡು ಇವರಿಗೇನಾದರೂ ಒಳ್ಳೇದು ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿಕೊಂಡು ಸುಗಂಧ ರಾಜರ ಆ ಬೊಗ್ಗಸಕ್ಕೆ ಕನ್ನ ಹೊಡೆದು ಬಡವರಿಗೆ ಹಂಚುವುದು, ಸುಗಂಧ ರಾಜರ ಬೊಗ್ಗಸಕ್ಕೆ ಕನ್ನ ಹೊಡೆಯುವುದು, ಬಡವರಿಗೆ ಹಂಚುವುದು, ಅಡವಿಯಲ್ಲಿ ತನ್ನ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದ. ಆಗಿನ ಕಾಲದಲ್ಲಿ ಸ್ವಲ್ಪ ಮತಿಗೆಟ್ಟವರು, ನೀತಿಗೆಟ್ಟವರು ಅಥವಾ ಏನಾದರೂ ಒಂದು ತಪ್ಪು ಮಾಡಿದವರು ಇದ್ದರೆ ಆಗಿನ ಕಾಲದ ಹಿರಿಯರೆಲ್ಲ ಪಂಚಾಯತ್ಗೆ ಮಾಡಿ ಊರಿನ ಹೊರಗೆ ಅಡವಿಯಲ್ಲಿ ಅವರಿಗೆ ಕುಟೀರಗಳನ್ನು ನಿರ್ಮಿಸಿಕೊಂಡು ಜೀವನ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಹೀಗೆ ಒಂದು ಬೋಳಮ್ಮ ಆ ಅಡವಿಯಲ್ಲಿ ಕುಟೀರ ಕಟ್ಟಿಕೊಂಡು ತನ್ನ ಜೀವನ ಸಾಗಿಸ್ತಾ ಇದ್ಲು. ಆಗ ಈ ಬ್ಯಾಡರ್ ಬರ್ಮ ತಾನು ಅಡವಿಯಲ್ಲಿ ಜೀವನ ಮಾಡಿಕೊಂಡಿರೋನು ಆ ಅಮ್ಮನನ್ನ ವಿನಂತಿಸಿಕೊಂಡು ತಾನು ಕದ್ದಂತ ಹಣದಲ್ಲಿ ಬಡವರಿಗೆ ಹಂಚಿ ಜೊತೆಗೆ ಅಮ್ಮನಿಗೂ ಸ್ವಲ್ಪ ಹಣವನ್ನು ನೀಡಿ ತನಗೆ ಊಟಕ್ಕೆ ಹಾಕುವಂತೆ ವಿನಂತಿ ಮಾಡಿಕೊಳ್ತಾನೆ. ಆಗ ಆ ಅಮ್ಮ ದಿನಾಲೂ ಈ ಬ್ಯಾಡರ ಬರ್ಮನಿಗೆ ಊಟ ಉಪಚಾರಗಳನ್ನು ಕೊಟ್ಟು ರಕ್ಷಿಸ್ತಾ ಬರ್ತಾಳೆ. ಹೀಗಿರುವಾಗ ಸುಗಂಧ ರಾಜರಿಗೆ ಎಷ್ಟೇ ಮಾಡಿದರೂ ಈ ಬ್ಯಾಡರ್ ಬರ್ಮನನ್ನು ಬಂಧಿಸ್ಲಿಕ್ಕೆ ಆಗುವುದಿಲ್ಲ, ಯಾವ ನಾಗರಿಕರಿಗೆ ಕೇಳಿದರೂ ಇವನ ಬಗ್ಗೆ ಸುಳಿವು ಕೊಡುವುದಿಲ್ಲ, ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಒಂದು ಗೂಢಚರ್ಯರನ್ನು ನೇಮಿಸ್ತಾರೆ. ಆ ಗೂಢಚರ್ಯರು ತಮ್ಮ ಗೂಢಚರ್ಯ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇರುವಾಗ ಬೋಳಮ್ಮನ ಮನೆಗೆ ಈ ಬ್ಯಾಡರ್ ಬರ್ಮ ಊಟಕ್ಕೆ ಬಂದು ಹೋಗುವ ಒಂದು ಅವನ ನಡವಳಿಕೆಯನ್ನು ಕಂಡುಹಿಡಿದು ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ. ಆಗ ಸುಗಂಧ ರಾಜರು ಆ ಬೋಳಮ್ಮನಿಗೆ ಸ್ವಲ್ಪ ಹಣದ ಆಮಿಷವನ್ನು ಒಡ್ಡಿ ಮತ್ತು ಬರುವ ಒಂದು ಔಷಧಿಯನ್ನು ಅವಳ ಕೈಲಿ ಕೊಡ್ತಾರೆ. ನೀನೇನು ಮಾಡುವಂಥದ್ದಿಲ್ಲ, ಅವನು ಊಟಕ್ಕೆ ಬರುವಾಗ ಆ ಊಟದಲ್ಲಿ ಮತ್ತಿನ ಔಷಧಿಯನ್ನು ನೀನು ಸೇರಿಸಿದರೆ ಸಾಕು. ಅದೇ ರೀತಿಯಾಗಿ ಬ್ಯಾಡರ್ ಬರ್ಮ ಊಟಕ್ಕೆ ಬಂದಾಗ ಮತ್ತಿನ ಔಷಧಿಯನ್ನು ಸೇರಿಸಿ ಬ್ಯಾಡರ್ ಬರ್ಮನಿಗೆ ಊಟಕ್ಕೆ ನೀಡ್ತಾಳೆ. ಆ ಊಟ ಆದ ತಕ್ಷಣ ಬ್ಯಾಡರ್ ಬರ್ಮ ಎಚ್ಚರ ತಪ್ಪಿ ಜ್ಞಾನ ತಪ್ಪಿ ಬಿದ್ದು ಬಿಡ್ತಾನೆ. ಆಗ ಸೈನಿಕರು ಅವನನ್ನು ಬಂಧಿಸ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಎದುರಿಗೆ ಆ ಏನು ಈ ಸಾರುವವರು ಅಂತಾರೆ, ಈ ತಂಪೆ ಹೊಡ್ಕೊಂಡು ಯಾವುದೇ ಒಂದು ರಾಜರ ಒಂದು ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸುವವರಿಗೆ ಸಾರುವವರು ಅಂತಾರೆ. ಆ ಸಾರುವವರು ಎದುರುಗಡೆ ತಂಪೆ ಪಡ್ಕೊಂಡು ಬ್ಯಾಡರ್ ಬರ್ಮನಿಗೆ ಪಾಸಿಗೆ ಏರಿಸ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ, ಎಲ್ಲರೂ ಬರ್ರು ಅಂತ ಅವರು ತಮಟೆಯನ್ನು ಬಾರಿಸ್ತಾರೆ. ಮಧ್ಯದಲ್ಲಿರುವ ಬೋಳಮ್ಮ, ನಾನೇ ಔಷಧಿ ಹಾಕಿದ್ದು ಅಂತ ಅವನು ಗೊತ್ತಾಗಿದೆ, ನನಗವನು ಬಿಡುವುದಿಲ್ಲ, ನನ್ನ ಕೊಂದಾಗ್ತಾನೆ, ಅವನು ಬಿಡಬೇಡ್ರೋ ಅಂತ ಬಾಯಿ ಪಡ್ಕೊಂಡು ಅಳುತ್ತಾಳೆ. ಆಗ ಬ್ಯಾಡರ್ ಬರ್ಮ ವೀರಾವೇಶದಿಂದ, ನನ್ನನ್ನು ಬಲಿ ಕೊಟ್ಟರೆ ನಿನಗೂ ಬಿಡುವುದಿಲ್ಲ, ನಿನ್ನ ಬಲಿ ತಗೊಳ್ತೇನೆ ಅಂತ ಹುರ್ರ ಅಂತ ಅವಳಿಗೆ ಕಡಿಲಿಕ್ಕಾಗಿ ಮುಂದೆ ಹೋಗ್ತಾನೆ. ಸೈನಿಕರು ಅವನ ಹಗ್ಗದಿಂದ ಎಳೆದು ಅವಳಿಗೆ ಕಡಿದಿದ್ದಂಗೆ ಇವು ಅವನನ್ನು ಎಳೆದು ಹಿಡಿತಾರೆ. ಇದು ಬ್ಯಾಡರ್ ವೇಷದ ಒಂದು ವೃತ್ತಾಂತ. ಇದು ಯಾಕೆ ಒಂದು ಭಕ್ತಿ ಪ್ರಧಾನವಾಗಿರ್ಬೇಕು, ಒಂದು ಕಲಾತ್ಮಕವಾಗಿರ್ಬೇಕು, ಜಾನಪದ ಶೈಲಿಯಲ್ಲೇ ಯಾಕೆ ಇರಬೇಕು, ಇದಕ್ಕೆ ಯಾಕೆ ಈ ವಾದನ ಬೇಕು, ಇದಕ್ಕೆ ಯಾಕೆ ಈ ಸಾಧನೆ ಬೇಕು ಅನ್ನುವುದಕ್ಕೂ ಉಂಟು. ಈ ಕಡೆ ಒಂದು ವರ್ಷ ಜಾತ್ರೆ, ಇನ್ನೊಂದು ವರ್ಷ ಹೋಳಿ. ಇದನ್ನೇ ಯಾಕೆ ಮಾಡ್ತಾರೆ? ಪ್ರತಿ ವರ್ಷನೂ ಜಾತ್ರೆನೇ ಮಾಡ್ಬೋದು ಅಥವಾ ಪ್ರತಿ ವರ್ಷನೂ ಹೋಳಿನೇ ಮಾಡ್ಬೋದಲ್ಲ, ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಇವನು ಕದ್ದುಕೊಂಡು ಬಂದಿದ್ದನೋ ಅಥವಾ ತನ್ನ ಬುದ್ಧಿಯಿಂದನೇ ತಂದಿದ್ದನೋ ಗೊತ್ತಿಲ್ಲ, ಆದರೆ ಇವನ ಮುಖಾಂತರ ತಾಯಿ ಶಿರ್ಸಿಗೆ ಬಂದಲ್ಲ, ಅದಕ್ಕಾಗಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆದ ನಂತರ ಒಂದು ವರ್ಷ ಜಾತ್ರೆ. ತನ್ನನ್ನು ಇಲ್ಲಿ ಕರೆತದಂಥ ಬ್ಯಾಡರ ಬರ್ಮನ ಒಂದು ಆ ಜನಪದ ಶೈಲಿ ಉಳಿದು ಹೋಗಬೇಕು, ಇದು ಜನರಿಗೆ ಅರಿವಾಗಬೇಕು, ಜನ ಈ ಜಾನಪದ ಕಲೆಯನ್ನು ಪ್ರೀತಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ವರ್ಷ ಜಾನಪದ ಕಲೆಯಾದಂಥ ಬ್ಯಾಡರ ವೇಷ, ಇನ್ನೊಂದು ವರ್ಷ ಜಾತ್ರೆ, ಒಂದು ವರ್ಷ ಜಾತ್ರೆ, ಇನ್ನೊಂದು ವರ್ಷ ಬ್ಯಾಡರ ವೇಷ, ಹೀಗೆ ವರ್ಷಕ್ಕೆ ವರ್ಷಕ್ಕೆ ಒಂದು ಆದು ಹೋಳಿ, ವರ್ಷಕ್ಕೆ ಜಾತ್ರೆ, ವರ್ಷಕ್ಕೆ ಹೋಳಿ, ಹೀಗೆ ನಡೆಸ್ಕೊಂಡು ಹಿರಿಯ ಕಾಲದಿಂದನೂ ಬಂದಿದ್ದಾರೆ. ಈ ಬ್ಯಾಡರ ವೇಷದ ಬಣ್ಣ, ಇದಕ್ಕೆ ಎಲ್ಲ ರೀತಿಯ ಕಲರನ್ನು ಯೂಸ್ ಮಾಡೋದಿಲ್ಲ, ಯಾಕಂದರೆ ಅದಕ್ಕೆ
ಅದರದೇ ಆದ ಒಂದು ಬಣ್ಣಗಳಿದೆ ಕೆಂಪು ಹಳದಿ ಬಿಳಿ ಕಪ್ಪು ಮತ್ತೆ ಸ್ವಲ್ಪ ಸಿಲ್ವರ್ ಹೇಳುವಂತ ಒಂದು ಕಲರ್ ಇದೆ ಆ ಕಲರ್ ಅನ್ನು ಯೂಸ್ ಮಾಡ್ತಾರೆ ಈ ಕಲರ್ ಅನ್ನು ಯಾಕೆ ಯೂಸ್ ಮಾಡ್ತಾವ ಅಂದ್ರೆ ಆ ಏನು ಬೆಡರೇಶ ಗುಣಿಯವನು ಇರ್ತಾನಲ್ಲ ಅವನು ಮುಖಕ್ಕೆ ಅದನ್ನು ಹಚ್ಚಿದಾಗ ನೋಡುವಂತ ಮನುಷ್ಯನಿಗೆ ಒಂಥರ ಭೀತಿ ಹುಟ್ಟಬೇಕು ಅಂದ್ರೆ ಒಂಥರ ಉಗ್ರ ಅಂದ್ರೆ ಏನು ನಾವು ಈಗ ರೂಢಿ ಭಾಷೆಯಲ್ಲಿ ಹೇಳ್ತೇವಲ್ಲ ರಾವಡದಂಗ ಆಗಬೇಕು ಅಂತಾರಲ್ಲ ಆ ರೀತಿ ಒಂದು ಉಗ್ರವಾಗಿ ಕಾಣಬೇಕಂತ ಈ ಇಷ್ಟು ಕಲರ್ ಅನ್ನು ಯೂಸ್ ಮಾಡ್ತೇವೆ ರೆಡ್ ಯೆಲ್ಲೋ ಬ್ಲ್ಯಾಕ್ ವೈಟ್ ಮತ್ತೆ ಸಿಲ್ವರ್ ಅಂತ ಈ ಐದು ಕಲರ್ ಅನ್ನು ಯೂಸ್ ಮಾಡ್ತೇವೆ ಈ ಐದು ಕಲರ್ ಅನ್ನು ಬಿಟ್ಟು ಬೇರೆ ಯಾವ ಕಲರ್ ಅನ್ನು ಯೂಸ್ ಮಾಡಲ್ಲ ಯಾಕಂದ್ರೆ ಬೇರೆ ಯಾವುದೇ ಕಲರ್ ಅನ್ನು ಯೂಸ್ ಮಾಡಿದ್ರು ಸಹಿತ ಆ ಬೆಡರೇಶ ಗುಣವಂತವನ ಮುಖ ಅಷ್ಟು ಉಗ್ರವಾಗಿ ಕಾಣುವುದಿಲ್ಲ ಯಾಕಂದ್ರೆ ಆ ಬಣ್ಣ ಹಚ್ಚಿದಾಗ ಎದುರಿಗಿದ್ದಂತ ಮನುಷ್ಯ ಆ ಬೆಡರೇಶದವನಿಗೆ ನೋಡಿದ್ರೆ ಒಂಥರ ಭೀತಿ ಹುಟ್ಟು ಬರಬೇಕು ಅವನಿಗೆ ಒಂಥರ ನಡ್ಕೊ ಬರಬೇಕು ಆ ರೀತಿ ಒಂದು ಪೇಂಟಿಂಗ್ ಅನ್ನು ಮಾಡ್ತೇವೆ ಈ ಕಣ್ಣಿನ ಸ್ಟೈಲ್ ಆಗಲಿ ನಾವು ಹೊಡೆಯುವಂಥ ಕೆಲವೊಂದು ಈ ಫ್ರೀ ಹ್ಯಾಂಡ್ ಥರ ಲೈನ್ ಇರ್ತವೆ ಆ ಲೈನ್ಗಳಲ್ಲಿ ಬೇರೆ ಬೇರೆ ರೀತಿ ಲೈನ್ಗಳು ಹಾಗೆ ಕಣ್ಣು ಕೆಳಗಡೆ ಕಣ್ಣು ರೆಪ್ಪೆ ಇವುಗಳೆಲ್ಲ ಬೇರೆ ರೀತಿ ಅಂದರೆ ಏನು ಸಣ್ಣ ಕಣ್ಣಿದ್ರೂ ಅದು ದೊಡ್ಡ ಕಣ್ಣು ಥರ ಕಾಣಬೇಕು ಅವನಿಗೆ ಇದಿಷ್ಟು ಇದಿಷ್ಟು ಭಾಗ ಏನಿದೆಲ್ಲ ಇಡೀ ಬೆಡರೇಶಕ್ಕೆ ಮುಖ್ಯವಾಗಿ ಕಾಣುವಂಥದ್ದು ಈ ಕಣ್ಣಿನ ಈ ಭಾಗ ಈ ಭಾಗದಲ್ಲೇ ಬೆಡರೇಶದವ ಅತಿ ರೌದ್ರವಾಗಿ ಕಾಣುವುದೇ ಈ ಭಾಗದಲ್ಲಿ ಈ ಭಾಗವನ್ನು ರೌದ್ರವಾಗಿ ಬಿಡಿಸಲಿಕ್ಕೆ ನಾವೊಂದು ಪ್ರಯತ್ನ ಮಾಡ್ತೇವೆ ಮತ್ತು ಅದೇ ರೀತಿ ಬಣ್ಣಗಾರಿಕೆಯನ್ನು ನಾವು ಮಾಡ್ತಾ ಇದ್ದೇವೆ ಇನ್ನು ಈ ಬಣ್ಣಗಾರಿಕೆ ಈ ಬಣ್ಣಗಾರಿಕೆಯಲ್ಲಿ ಅತಿ ಹಳೆ ಜನ ಅಂದರೆ ನಮ್ಮ ಪುತ್ತಣ್ಣ ಅಂತ ಸದಾನಂದ ಶಾನಭೋಗ ಅಂತೇಳಿ ಅವರು ಕರೀತಾರೆ ಅವರೊಂದು ದೊಡ್ಡ ಆರ್ಟಿಸ್ಟ್ ಅವರು ಅವರು ನಮಗೆ ತಿಳುವಳಿಕೆ ಬಂದ ಅಂದರೆ ನಮಗೆ ಗೊತ್ತಿದ್ದ ಪ್ರಕಾರ ಅದಕ್ಕಿಂತ ಹಳೆಯವರು ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಅವರು ಭಾಳ ಹಳೆಯವರು ಅವರು ಈ ಕಲೆಯನ್ನು ನಮಗೆ ಕಲಿಸಿದ್ದಾರೆ ಯಾಕಂದರೆ ನಾವು ಅವರು ಶಿಷ್ಯರಾಗಿದ್ದಕ್ಕೆ ಪುತ್ತಣ್ಣ ಹೇಳೋರು ಅವ್ರ ಕೈಯಿಂದ ನಾವು ಇದನ್ನು ಕಲಿತೀವಿ ಯಾಕಂದರೆ ಅವರು ಇದೇ ರೀತಿಯೂ ಮಾಡಬೇಕು ಬೇಡರವೇಶ ಅಂದರೆ ಏನು ಯಾಕಂದರೆ ಅವರು ಸಹಿತ ಬೇಡರವೇಶ ಹೇಳುವಂಥ ಒಂದು ನಾಟಕ ಮಾಡಿದರು ಅತಿ ಭಾಳ ಫೇಮಸ್ ಆಗಿತ್ತು ಅದು ಎಲ್ಲ ದೊಡ್ಡ ದೊಡ್ಡ ಕಲಾ ವ್ಯಕ್ತಿಗಳಿಗೆ ಹಾಕ್ಕೊಂಡು ಬೇಡರವೇಶ ಅಂದರೆ ಏನು ಅದ್ರ ಬಗ್ಗೆ ಬೇಡರವೇಶದ ಬಗ್ಗೆ ಎಲ್ಲ ಪ್ರತಿಯೊಂದು ಹಿಸ್ಟ್ರಿ ತೊಗೊಂಡು ಒಂದು ನಾಟಕವನ್ನು ಮಾಡಿದರು ಅವರು ಅವರಿಂದ ನಾವು ಈ ಕಲೆಯನ್ನು ಕಲಿತೀವಿ ಈಗ ಹಳೇಬರಲ್ಲಿ ಇದ್ದಿದ್ದಂದರೆ ಪುತ್ತಣ್ಣ ಅವರು ಇಲ್ಲ ಅವರು ನಮ್ಮನ್ನೆಲ್ಲ ದೂರ ಬಿಟ್ಟು ಹೋಗಿದ್ದಾರೆ ಇನ್ನು ಅವರು ಸಂಗಡ ಕಲಿತವರು ನಮ್ಮ ಸುರೇಶ್ ಪೂಜಾರಿ ಅಂತ ಸುರೇಶ್ ಪೂಜಾರಿ ಅವರು ಸಹಿತ ಭಾಳ ಹಳೆಯವರು ಅವರು ಯಾಕಂದ್ರೆ ಅವರ ಸಂಗಡನೂ ನಾನು ಕಲ್ತಿದ್ದೇನೆ ಯಾಕಂದರೆ ಅವರು ಈಗ ಆಲ್ರೆಡಿ ಇಲ್ಲಿ ತನಕ ಬೆಡರೇಶನ ಅಚ್ಚುಕಟ್ಟಾಗಿ ಅತಿ ಸುಂದರವಾಗಿ ಬರೆಯೋರಲ್ಲಿ ಸುರೇಶ್ ಪೂಜಾರವರು ಭಾಳ ಉತ್ತಮ ಕಲಾಕಾರರು ಅವರು ಸಹಿತ ಭಾಳ ಅಂದರೆ ಇಲ್ಲಿ ತನಕ ಎಲ್ಲ ಬೆಡರೇಶಕ್ಕೂ ಭಾಳ ಚಂದ ಪೇಂಟಿಂಗನ್ನು ಮಾಡ್ತಾರೆ ಭಾಳ ಒಳ್ಳೆ ರೀತಿಯಿಂದ ಕೆಲಸನ ಮಾಡಿ ಆ ಬೆಡರೇಶಕ್ಕೆ ಒಂದು ಮೆರುಗನ್ನು ಕೊಡುವಂಥ ಒಂದು ದೊಡ್ಡ ಕಲಾವಿದರವರು ಅವರು ಸಹಿತ ನನ್ನ ಗುರುಗಳವರು ಅವರು ಪುತ್ತಣ್ಣ ಹಾಗೂ ಮತ್ತು ಸುರೇಶನ ಕೈಯಲ್ಲಿ ಕಲಿತಂಥ ವ್ಯಕ್ತಿ ನಾನು